ನಮಸ್ಕಾರ ವೀಕ್ಷಕರೇ, ಡೈಜಿವರ್ಲ್ಡ್ ವಾಹಿನಿಯ ನವರಾತ್ರಿಯ ವಿಶೇಷ ಕಾರ್ಯಕ್ರಮ ನವಶಕ್ತಿ ಸ್ವರೂಪಿಣಿಗೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನವರಾತ್ರಿಯ 8ನೇ ದಿನದ ವಿಶೇಷತೆ ಹಾಗೂ ಪೂಜೆಯ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಬಿ ಗೋಪಾಲ್ ಆಚಾರ್, ನಿರ್ದೇಶಕರು ಶ್ರೀ ವಾದಿರಾಜ ಸಂಶೋಧನಾ ಪ್ರತಿಷ್ಠಾನ ಗೀತಾ ಮಂದಿರ ಉಡುಪಿ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. 9 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವಂಥ ನವರಾತ್ರಿಯು ಮುಕ್ತಾಯಗೊಳ್ಳುತ್ತಾ ಬಂದಿದೆ. ಇನ್ನೇನು 2 ದಿನ ಬಾಕಿಯಷ್ಟೇ ನವರಾತ್ರಿಯು ಸಂಪನ್ನಗೊಳ್ಳುತ್ತದೆ. ಬನ್ನಿ, ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ 8ನೇ ದಿನದ ವಿಶೇಷತೆ ಬಗ್ಗೆ ಗುರುಜಿಯಿಂದ ಕೇಳಿ ತಿಳ್ಕೊಳ್ಳೋಣ. ಗುರುಜಿ, ಮೊದಲನೇದಾಗಿ ನವರಾತ್ರಿಯ 8ನೇ ದಿನವಾದ ಇಂದು ದುರ್ಗಾದೇವಿಯ ಯಾವ ರೂಪವನ್ನು ನಾವು ಆರಾಧಿಸ್ತೇವೆ ಮತ್ತು ಅದರ ವಿಶೇಷತೆ ಏನು? ಎಲ್ಲ ವೀಕ್ಷಕ ಬಂಧುಗಳಿಗೆ ಅಷ್ಟಮಿ ದಿವಸದ ಶುಭಾಶಯಗಳನ್ನು ಹೇಳ್ತಾ, ನವರಾತ್ರಿ ಅಂತ ಹೇಳುವ ಶಬ್ದವೇ ಒಂದು ವೈಶಿಷ್ಟ್ಯಪೂರ್ಣವಾದ ಶಬ್ದ. ಹೌದು, 9 ರಾತ್ರಿಗಳು, ಅದು ಶರನ್ನವರಾತ್ರಿ ಅಂತ, ಶರದ್ ಋತುವಿನ 9 ದಿನದ ರಾತ್ರಿಗಳನ್ನು ನವರಾತ್ರಿ ಅಂತ ಕರಿತಾ ಇದ್ದೀವಿ. ಇಲ್ಲಿ ಶರದ್ ಋತು ಅಂತ ವಿಶೇಷವಾಗಿ ನಾವು ಗಮನಿಸಬೇಕಾದ್ದು, ಶಮ್ ಅಂದರೆ ಸುಖ, ಸುಖವನ್ನು ಕೊಡುವಂತಹ ನವರಾತ್ರಿಯ ಪರ್ವಕಾಲ ಅಂತ ಇದಕ್ಕೆ ಅರ್ಥ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಕಳೆದು ಹೋದಂತಹ ಬೇಸಿಗೆಯ ಸುಡು ತಾಪವನ್ನು ನಾವು ಅನುಭವಿಸಿರ್ತೀವಿ, ಅದಾದ ನಂತರದಲ್ಲಿ ಬಂದಂತಹ ಅತ್ಯಂತ ಪರಿಣಾಮಕಾರಿಯಾದ ಮಳೆಗಾಲವನ್ನು ಎದುರಿಸಿರ್ತೀವಿ. ಹೌದು, ಹೀಗಾಗಿ ಬೇಸಿಗೆ ಮತ್ತು ಮಳೆಯ ಹಿಂಸೆಯನ್ನು ದಾಟಿ ಬಂದಾಗ ಅತ್ಯಂತ ನೆಮ್ಮದಿಯನ್ನು ಕೊಡುವಂತಹ, ಪ್ರಕೃತಿ ಹಚ್ಚು ಹಸುರಾಗಿ ತಂಪಾಗಿರುವಂತಹ ಕಾಲ ಅಂತ ಹೇಳಿದ್ರೆ ಅದು ಶರನ್ನವರಾತ್ರಿಯ ಕಾಲ. ಹಾಗಾಗಿ ಈ ಕಾಲವನ್ನು ಎಲ್ಲರೂ ಕೂಡ ಅಪ್ಯಾಯಮಾನವಾಗಿ, ಆಕರ್ಷಣೆಯಾಗಿ ಅಥವಾ ಒಂದು ಹಬ್ಬದ ರೂಪದಲ್ಲಿ ಇದನ್ನು ಸ್ವೀಕಾರ ಮಾಡ್ತಾರೆ. ಇದು ಇನ್ನೂ ಒಂದು ಇದರ ಹಿನ್ನೆಲೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸನ್ನು ಕೆಡಿಸುವಂತಹ ಅಥವಾ ನಮ್ಮ ಮೇಲೆ ಆಕ್ರಮಣ ಮಾಡುವಂತಹ ದುಷ್ಟಶಕ್ತಿಗಳ ನಿಗ್ರಹಕ್ಕಾಗಿ ಇರುವಂತಹ ಒಂದು ಪರ್ವಕಾಲ. ಈ 9 ದಿವಸದ ದುರ್ಗೆಯ ಆರಾಧನೆಯಿಂದ ನಮ್ಮನ್ನು ಉಪದ್ರವ ಮಾಡುವಂತಹ ಏನು ದುಷ್ಟಶಕ್ತಿಗಳು ಪ್ರಕೃತಿಯಲ್ಲಿದೆ ಅದನ್ನು ದುರ್ಗಾ ರೂಪದಿಂದ ಮಹಾಲಕ್ಷ್ಮಿ ನಾಶ ಮಾಡ್ತಾ ಇದ್ದಾಳೆ. ಹಾಗಾಗಿ ಇವತ್ತು ನಾವು ಇಡೀ ಬರೀ ನಮ್ಮ ತುಳುನಾಡಿನಲ್ಲಲ್ಲ ಅಥವಾ ಕರ್ನಾಟಕದಲ್ಲಲ್ಲ, ಇಡೀ ದೇಶದಲ್ಲಿ ಸಮಗ್ರವಾಗಿ ನವರಾತ್ರಿಯನ್ನು ಆಚರಿಸ್ತೀವಿ. ಎಲ್ಲ ಕಡೆಯಲ್ಲೂ ಕೂಡ ದೇವಿಯ ಆರಾಧನೆ ನಡೀತದೆ, ಅದರ ಜೊತೆಯಲ್ಲಿ ದೇವಿಯ ಉಪಾಸನೆಗಳು, ವೈವಿಧ್ಯಮಯವಾದಂತಹ ಹಬ್ಬ ಪೂಜೆ ಇವೆಲ್ಲವೂ ಸಂಭ್ರಮದಲ್ಲಿ ನಡೀತದೆ. ಕಾರಣ ಏನು ಅಂತ ಹೇಳಿದ್ರೆ, ದುಷ್ಟಶಕ್ತಿಯ ನಿಗ್ರಹಕ್ಕಾಗಿ ಮಹಾತಾಯಿ ಅವತಾರವನ್ನು ಮಾಡಿರ್ತಾಳೆ. ಈ ಹಿನ್ನೆಲೆಯಲ್ಲಿ ನಮ್ಮ ಶರನ್ನವರಾತ್ರಿಯ ಹಬ್ಬವೂ ಕೂಡ 9 ದಿನಗಳ ಕಾಲ, ಒಂದು ರೀತಿಯಲ್ಲಿ ನಾಡಿನ ಹಬ್ಬ, ಯಾಕೆಂದರೆ ಮೈಸೂರು ಸಂಸ್ಥಾನದ ದೊಡ್ಡ ಹಬ್ಬ. ಹಾಗಾಗಿ ಮನೆ ಮನೆಗಳಲ್ಲಿ ದೇವಿಯ ಪೂಜೆಗಳು, ಒಂದು ಕಡೆಯಲ್ಲಿ ಸಪ್ತಶತಿಯ ಪಾರಾಯಣ, ಇನ್ನೊಂದು ಕಡೆಯಲ್ಲಿ ಗೊಂಬೆಯನ್ನು ಇಟ್ಟು ಪೂಜಿಸುವಂತಹದ್ದು, ಹೀಗೆ ಒಂದು ರೀತಿಯಲ್ಲಿ ಮನೆಯಲ್ಲಿ ಹಬ್ಬದ ವಾತಾವರಣ ಇಡೀ ದೇಶದಾದ್ಯಂತ ಕಾಣ್ತೀವಿ. ಇದು ನವರಾತ್ರಿಯ ಒಂದು ವಿಶೇಷವಾಗಿರತಕ್ಕಂಥ ವಾತಾವರಣ. ಗುರುಜಿ, ನವರಾತ್ರಿಯ 8ನೇ ದಿನ ಅಂದರೆ ಅಷ್ಟಮಿಯಂದು ನಾವು ಮಹಾಗೌರಿಯನ್ನು ಆರಾಧಿಸ್ತೇವೆ. ಹಾಗಾದರೆ ಮಹಾಗೌರಿಯ ವಿಶೇಷತೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಬಹುದಾ? ನೋಡಿ, ನವರಾತ್ರಿಯಲ್ಲಿ ಒಂದೊಂದು ದಿವಸವೂ ಒಂದೊಂದು ದೇವಿಯ ಆರಾಧನೆಯನ್ನು ಮಾಡ್ತೀವಿ. ಇಲ್ಲಿ ದೇವಿಯರು ಅಂತ ಹೇಳಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ. ಹೌದು, ಮಹಾಲಕ್ಷ್ಮಿ ವಿಭಿನ್ನ ವಿಭಿನ್ನವಾದ ನಾಮಗಳಿಂದ ಭಕ್ತರಿಂದ ಪೂಜೆಗೆ ಒಳಗಪಡ್ತಾ ಇದ್ದಾಳೆ, ಭಕ್ತರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಶ್ರೀ ಭೂ ದುರ್ಗಾತ್ಮಿಕೆ, ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಅಂತ ಹೀಗೆ 3 ರೂಪಗಳಿಂದ ಭಗವಂತನನ್ನು ಆರಾಧನೆ ಮಾಡಿದ ಜಗತ್ತಿನ ತಾಯಿ, ಆ ತಾಯಿಯನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡ್ತೀವಿ. ಇವತ್ತಿನ ದಿವಸ ಅಷ್ಟಮಿ ಬಹಳ ವಿಶೇಷ, ಆದ್ದರಿಂದಲೇ ದುರ್ಗಾಷ್ಟಮಿ ಅಂತ ಇವತ್ತು ಹೆಸರನ್ನು ನಾವು ಕೇಳ್ತಾ ಇದ್ದೀವಿ. ಇವತ್ತಿನ ದಿವಸ ಮಹಾಗೌರಿಯನ್ನು, ಮಹಾಗೌರಿ ಎಂಬತಕ್ಕಂಥ ಹೆಸರಿನಿಂದ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಮೊದಲನೆಯದು ದುರ್ಗಾ ಎಂಬುವ ಶಬ್ದವನ್ನು ಗಮನಿಸಿ. ದುರ್ಗಾದೇವಿಯನ್ನು ದುಷ್ಟರು ತಿಳಿಯಲಿಕ್ಕೆ ಸಾಧ್ಯವಿಲ್ಲ, ದುರ್ಜ್ಞೇಯಳಾಗಿದ್ದಾಳೆ. ಹಾಗೆ ಯಾರು ದೇವಿಯ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ, ಯಾರು ಭಗವಂತನ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ, ಯಾರು ಧರ್ಮದ ಮಾರ್ಗದಲ್ಲಿದ್ದಾರೆ, ಅವರಿಗೆ ಬರುವಂತಹ ಉಪದ್ರವಗಳನ್ನು ನಿಗ್ರಹ ಮಾಡುವಂತಹದ್ದೇ ದುರ್ಗಾ ಎಂಬುವ ರೂಪ. ಅದರಿಂದ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತಿ ಅಂತ. ಭಯೇಭ್ಯಸ್ತ್ರಾಹಿನೋ ದೇವಿ, ನಮಗೇನಾದರೂ ಭಯ ಬಂತು ಅಂದರೆ ಆ ಭಯ ಬಂದಾಗ ದುರ್ಗಾ ಅಂತ ಹೇಳಿದ್ರೆ ಸಾಕು. ದುರ್ಗಾ ಅಂದರೆ ವಾಸ್ತವ ಕೋಟೆಗಳು ಅಂತ. ನೀವೆಲ್ಲ ಅರಮನೆಗಳ ಹಿಸ್ಟ್ರಿಯನ್ನು ನೋಡಬೇಕಾದ್ರೆ ಇಂತಹ
ಕೋಟೆಗಳು ಇತ್ತು ಅಂತ. ನಮಗೆ ಇವತ್ತು ಯಾವ ಕೋಟೆ ಇಲ್ಲ, ನಮಗೆ ರಕ್ಷಣೆಗೆ ಇರುವ ಕೋಟೆ ಅಂದ್ರೆ ದುರ್ಗಾದೇವಿ. ಹಾಗಾಗಿ ದುರ್ಗೆ ಅಂತ ಹೆಸರು. ಭಯಭೀಸ್ತ್ರಾಹಿನೋ ದೇವಿ, ನಮಗೇನಾದ್ರು ಜೀವನದಲ್ಲಿ ಭಯ ಬಂದ್ರೆ ದುರ್ಗಾ ಅಂತ ಹೇಳಿದ್ರೆ ಸಾಕು ಅಂತ. ಅಂತಹ ದುರ್ಗಾದೇವಿಯನ್ನ ಇವತ್ತು ಉಪಾಸನೆ ಅಷ್ಟಮಿ ದಿವಸ ಮಾಡುವಾಗ ಒಂದು ಶಬ್ದ ಮಹಾಗೌರಿ ಅಂತ ಹೇಳ್ತೀವಿ. ಮಹಾಗೌರಿ ಅಂತ ಮೊದಕ್ಕೆ ಒಂದು ಪಾರ್ವತೀ ದೇವಿಗೂ ಹೆಸರು, ಶಿವನ ಮಡದಿಯಾದ ಪಾರ್ವತಿ. ಆ ಪಾರ್ವತಿಗೆ ಶಕ್ತಿಯನ್ನ ಕೊಟ್ಟವಳು ಮಹಾಲಕ್ಷ್ಮಿ ದುರ್ಗಾದೇವಿ. ಮಹಾಲಕ್ಷ್ಮಿ ಶ್ರೀಭೂ ದುರ್ಗಾತ್ಮಿಕೆಯಾಗಿರ್ತಕ್ಕಂತಹ ಮಹಾತಾಯಿ ಆ ಶಕ್ತಿಯನ್ನ ಕೊಟ್ಟಿದ್ದಾಳೆ. ಮಹಾಗೌರಿ ಅಂತ ಶಿವನ ಮಡದಿಯಾದ ಪಾರ್ವತಿಗೆ ಹೇಳುವಂತಹದ್ದು. ಈ ಪಾರ್ವತಿಯನ್ನ ಮಹಾಗೌರಿಯನ್ನ ಇವತ್ತು ಉಪಾಸನೆಯನ್ನ ಮಾಡಿ ಅವಳ ಒಳಗೆ ಶಕ್ತಿಯನ್ನ ಕೊಡುವಂತಹ ಮಹಾಲಕ್ಷ್ಮಿಯ ಚಿಂತನೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅದರ ಮೂಲಕ ಏನು ಅಂತ ಹೇಳಿದ್ರೆ, ಗೌರ ಅಂದ್ರೆ ಶುಭ್ರವರ್ಣ ಅಂತ. ಇವತ್ತು ನಮ್ಮಲ್ಲಿ ಏನಾದರೂ ದೋಷಗಳು ಇದ್ರೆ ಅದು ದೋಷ ಅಂದ್ರೆ ಮಲಿನ ಅಂತ ಅರ್ಥ. ನಮ್ಮಲ್ಲಿ ಕೆಟ್ಟ ಚಿಂತನೆ ಇರ್ಬೋದು, ಕೆಟ್ಟ ಕೆಲಸಗಳು ಇರ್ಬೋದು, ಇಂಥವೆಲ್ಲ ಮಲಿನವಾದದ್ದು. ಅದೆಲ್ಲ ಹೋಗಿ ನಾವು ಗೌರರಾಗಬೇಕು ಅಂದ್ರೆ ಶುಭ್ರರಾಗಬೇಕು. ಶುಭ್ರರಾಗುವುದಕ್ಕೋಸ್ಕರವಾಗಿ ಆ ಶಬ್ದದಿಂದ ಅಂದ್ರೆ ತಮ್ಮ ಯಥಾ ಉಪಾಸತೆ ತಥೈವ ಭವತಿ ಅಂತ. ನಾವು ಭಗವಂತನನ್ನ ಭಗವಂತನ ಮಡದಿಯಾದ ಮಹಾಲಕ್ಷ್ಮಿಯನ್ನು ಹೇಗೆ ಉಪಾಸನೆ ಮಾಡ್ತೀವೋ ಹಾಗೆ ಆಗ್ತದೆ. ಹಾಗಾಗಿ ಮಹಾಗೌರಿ ಅಂತ ನಾವು ಉಪಾಸನೆಯನ್ನ ಮಾಡೋದ್ರಿಂದ ಅವಳಲ್ಲಿ ಯಾವ ದೋಷಗಳೂ ಇಲ್ಲ, ಅತ್ಯಂತ ಶುಭ್ರಳಾಗಿರ್ತಕ್ಕಂಥವಳು. ಆದ್ರಿಂದಲೇ ಮಹಾಲಕ್ಷ್ಮಿಗೆ ಯಾವ ದೋಷಗಳೂ ಇಲ್ಲ ಅಂತ. ಅಂತಹ ಯಾವ ದೋಷಗಳು ಇಲ್ಲದ ಜಗತ್ತಿನ ತಾಯಿಯಾದ ದುರ್ಗಾದೇವಿಯನ್ನ ಇವತ್ತಿನ ದಿವಸ ನಾವು ಮಹಾಗೌರಿ ಅಂತ ಉಪಾಸನೆ ಮಾಡುವುದರಿಂದ ನಮ್ಮಲ್ಲೂ ಕೂಡ ಏನಾದರೂ ದೋಷಗಳಿದ್ದೇ ಇರ್ತದೆ. ಆ ದೋಷದಿಂದ ಮಲಿನರಾಗಿ ದೇವರ ಬಳಿಯಲ್ಲಿ ಹೋದ್ರೆ ಮೈಲಿಗೆ ಅಂತ ಅರ್ಥ. ಅದನ್ನ ದೇವರು ಸ್ವಚ್ಛಗೊಳಿಸಿ, ಆ ತಾಯಿ ಸ್ವಚ್ಛಗೊಳಿಸಿ ನಮ್ಮನ್ನ ದೇವರ ಬಳಿಗೆ ಹೋಗ್ಲಿಕ್ಕೆ ಅರ್ಹತೆಯನ್ನ ಕೊಡ್ತಾಳೆ. ನೋಡಿ, ತಾಯಿಯ ದೊಡ್ಡ ಗುಣ ಅಂತ ಹೇಳಿದ್ರೆ ಮೈಯೆಲ್ಲ ಕೆಸರು ಮಾಡಿಕೊಂಡು ಗಲೀಜು ಮಾಡಿಕೊಂಡಿದ್ದಂತಹ ಮಗುವಿಗೆ ಸ್ನಾನ ಮಾಡಿಸಿ ಅಲಂಕಾರ ಮಾಡಿದಾಗ ತಂದೆ ಮುದ್ದನಾಡ್ತಾರೆ. ಅಲ್ಲಿವರೆಗೂ ಮೈ ಎಲ್ಲ ಗಲೀಜಿದ್ರೆ ತಂದೆ ಮುದ್ದಾಡುವುದಿಲ್ಲ. ತಂದೆ ಮುದ್ದಾಡಬೇಕಾದ್ರೆ ಮಗುವನ್ನ ಅಲಂಕಾರ ಮಾಡೋಳು ತಾಯಿ. ಹಾಗೆ ಜಗತ್ತಿನ ತಾಯಿ ಮಹಾಲಕ್ಷ್ಮಿ ನಮ್ಮನ್ನೆಲ್ಲ ಸ್ವಚ್ಛಗೊಳಿಸ್ತಾಳೆ. ಆ ಸ್ವಚ್ಛಗೊಳಿಸಿದಾಗ ಭಗವಂತ ನಮ್ಮನ್ನ ಅನುಗ್ರಹ ಮಾಡ್ತಾನೆ. ಈ ಚಿಂತನೆಯಲ್ಲಿ ಇವತ್ತು ನಾವು ಆರಾಧನೆಯನ್ನ ಮಾಡ್ತಾ ಇದ್ವಿ. ಹಾಗಾಗಿ ಶಿವನ ಮಡದಿಯಾದ ಪಾರ್ವತಿಗೆ ಮಹಾಗೌರಿ ಅಂತ ದೊಡ್ಡ ಅನುಗ್ರಹವನ್ನ ರುದ್ರದೇವರು ಮಾಡಿದ್ರು. ತಪಸ್ಸು ಮಾಡಿ ಮೈಯೆಲ್ಲ ಮಲಿನವಾಗಿ ಹೋಗಿತ್ತು. ಆಗ ಗಂಗೆಯ ಅಭಿಷೇಕವನ್ನ ಮಾಡಿಸಿ ರುದ್ರದೇವರು ಸ್ವಚ್ಛಗೊಳಿಸ್ತಾರೆ. ಅತ್ಯಂತ ಸುಂದರದ ರೂಪದಲ್ಲಿ ಪಾರ್ವತಿ ಸಿದ್ಧಳಾಗಿ ನಿಲ್ತಾಳೆ. ಅಂತಹ ಪಾರ್ವತಿ, ಅಲಂಕೃತಳಾದ ಪಾರ್ವತಿಯನ್ನ ಕಲ್ಪನೆ ಮಾಡೋದು ಮಹಾಗೌರಿ ಅಂತ. ಆ ಮಹಾಗೌರಿ ಅಂದ್ರೆ ಪಾರ್ವತಿಗೆ ಅಷ್ಟು ವಿಶೇಷಣ ಶಕ್ತಿಯನ್ನ ಕೊಟ್ಟಂತಹ ತಾಯಿ ದುರ್ಗಾದೇವಿ. ಆ ದುರ್ಗೆಯನ್ನ ಇವತ್ತು ನಾವು ಉಪಾಸನೆ ಮಾಡೋದ್ರಿಂದ ನಾವು ಕೂಡ ಸ್ವಚ್ಛರಾಗ್ತೀವಿ, ನಮ್ಮಲ್ಲೂ ಇದ್ದಂತಹ ಮಲಿನತೆ ಹೊರಗೆ ಹೋಗ್ತದೆ, ನಾವು ದೇವರ ಆರಾಧನೆ ಮಾಡಲಿಕ್ಕೆ ಬೇಕಾದ ಅರ್ಹತೆಗಳನ್ನ ನಾವು ಪಡೆದುಕೊಳ್ತೀವಿ ಅಂತ ಈ ಒಂದು ಚಿಂತನೆ ಇವತ್ತಿನ ದಿವಸ ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಸರಿ ಮಾರ್ಗದಲ್ಲಿ ಸರಿ ಮಾರ್ಗವನ್ನ ತೋರಿಸುವಂತ ತಾಯಿಯ ಕಥೆಯನ್ನ ಹೇಳಿದ್ರಿ. ಹಾಗೇನೆ ನೀವು ಆಗ್ಲೇ ಉಪಾಸನೆ ಬಗ್ಗೆ ಹೇಳಿದ್ರಿ. ಗುರುಜಿ, ಉಪಾಸನೆಯಿಂದ ನಮ್ಗೆ ಏನು ಲಾಭ ದೊರೆಯುತ್ತೆ? ನೋಡಿ, ಯಾವುದೇ ಒಂದು ಕ್ರಿಯೆಗಳು ನಮ್ಮ ಋಷಿಗಳು ತೋರಿಸಿದ್ದಾರೆ ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಅಂತ. ಆ ಕ್ರಮದಲ್ಲೇ ಮಾಡುವಂತಹದ್ದು, ನಮಗೆ ತೋಚಿದ ಹಾಗೆ ಉಪಾಸನೆ ಮಾಡೋದಲ್ಲ. ಶಾಸ್ತ್ರ ಹೇಳಿದ ಕ್ರಮದಲ್ಲಿ, ಶಾಸ್ತ್ರ ಹೇಳಿದ ರೀತಿಯಲ್ಲಿ ನಾವು ಉಪಾಸನೆಯನ್ನ ಮಾಡೋದು. ಹಾಗಾಗಿ 9 ದಿನಗಳ ಉಪಾಸನೆ, 9 ದಿವಸದ ವಿಶೇಷ ಪೂಜೆಯನ್ನ ನಾವು ಮಾಡೋದ್ರಿಂದ ಆಮೇಲೆ ದಶಮಿ ಅಂತ ನಾವು 10ನೇ ದಿನದ್ದು ನಾವು ನೋಡ್ತಾ ಇದ್ವಿ. ಅದಕ್ಕೆ ಅವತ್ತಿನ ದಿವಸ ಶಮಿ ವಿಶೇಷವಾದಂತಹ ಪೂಜೆಯನ್ನ ದೇವರಿಗೆ ಮಾಡ್ತಾ ಇದ್ವಿ. ಅವತ್ತಿನ ದಿವಸ ಏನು ಅಂತ ಹೇಳಿದ್ರೆ ನಮಗೆ ವಿಶೇಷವಾದ ಸಂಪತ್ತನ್ನ ಕೊಡತಕ್ಕಂಥದ್ದು. ಅಂತಹ ಕೊನೆಯ ದಿವಸದ ಫಲ ಏನು ಅಂತ ಹೇಳಿದ್ರೆ, ಈ 9 ದಿವಸದ ಕಠಿಣವಾದ ಉಪಾಸನೆಯನ್ನ ಮಾಡಿದ್ರೆ ಕೊನೆಯ ದಿವಸ ವಿಶೇಷವಾಗಿರತಕ್ಕಂತಹ ಸಂಪತ್ತನ್ನ ದೇವರು ಕೊಟ್ಟು ಅನುಗ್ರಹ ಮಾಡ್ತಾನೆ ಅಂತ. ಹಾಗಾಗಿ ಜೀವನದ ವಿಜಯಕ್ಕೆ ಅದಕ್ಕೆ ಅವತ್ತಿನ 10ನೇ ದಿವಸ ವಿಜಯ ಅಂತ ಹೆಸರು. ಅದಕ್ಕೆ ಪಾಂಡವರಿಗೆ ಜಯವನ್ನ ತಂದು ಕೊಟ್ಟಂತಹ ದಿವಸ. ಹಾಗಾಗಿ ನಾವು ಕೂಡ ಜೀವನದಲ್ಲಿ ಈ 9 ದಿವಸ ಕಠಿಣವಾದ ವ್ರತವನ್ನ ಮಾಡಿದ್ರೆ, ಉಪಾಸನೆಯನ್ನ ಮಾಡಿದ್ರೆ ನಮಗೂ ಕೂಡ ಜೀವನದಲ್ಲಿ ವಿಜಯ ಎಂಬುದು ಸಿಗ್ತದೆ. ಇದು ಉಪಾಸನೆಯಲ್ಲೇ ನಾವು ಪಡೆಯುವಂತಹ ಫಲ. ಈ ನವರಾತ್ರಿಯ ಸಂದರ್ಭದಲ್ಲಿ ತಾಯಿ ಸರಸ್ವತಿ ಅಂದ್ರೆ ಪುಸ್ತಕದ ಆರಾಧನೆಯನ್ನ ಮಾಡ್ತೀವಿ, ಈ ಪುಸ್ತಕದ ಪೂಜೆಯ ಬಗ್ಗೆ ನಮ್ಗೊಂದಿಷ್ಟು ತಿಳಿಸಿಕೊಡಬಹುದಾ? ಖಂಡಿತ. ನೋಡಿ, ನೀವು ಆಗ ಒಂದು ಪ್ರಶ್ನೆಯನ್ನ ಮಾಡಿದ್ರಿ, ಉಪಾಸನೆ ಹೇಗಿರ್ಬೇಕು, ಉಪಾಸನೆಯ ಫಲ ಅಂತ. ನಾವು ಪೂಜೆಯನ್ನ ಮಾಡಬೇಕು ಅಂತಮ್ಮುವ ಭರದಲ್ಲಿ ಕೆಲವೊಮ್ಮೆ ತಪ್ಪಾದ ಪೂಜೆಗಳನ್ನ ಮಾಡುವುದಿದೆ. ಉದಾಹರಣೆಗೆ ಈಗ ನೀವು ಕೇಳಿದ ಹಾಗೆ ಪುಸ್ತಕದ ಪೂಜೆ ಇದೆ. ಹೌದು.
ಪೂಜೆ ಅಂತಂದು ಕೂಡಲೇ ಅದೊಂದು ಶ್ರದ್ಧೆಯ ಚಿಂತನೆ ಬರ್ತದೆ ಅಲ್ಲಿ. ಬಹಳ ಮುಖ್ಯವಾದದ್ದು ಶ್ರದ್ಧೆ ಅಂತ. ಹೌದು. ಹಾಗಾಗಿ ನೋಡಿ, ಹನುಮಂತ ದೇವರಿಗೆ ಬೆಟ್ಟವನ್ನ ತರುವಾಗ ಆಯಾಸವಾಗಲಿಲ್ಲ ಅಂತೆ. ನಮ್ಗೆ ತುಂಬಾ ಆಶ್ಚರ್ಯ ಆಗ್ತದೆ, ಬೆಟ್ಟ ತರುವಾಗ ಆಯಾಸ ಆಗ್ಬೇಕಲ್ಲ ಅಂತ. ಹೌದು. ಬೆಟ್ಟ ತರುವಾಗ ಆಯಾಸ ಆಗ್ಲಿಲ್ಲ, ದೇವರ ಪೂಜೆಗೆ ಹೂವು ತುಳಿಸಿ ತರುವಾಗ ಆಯಾಸ ಆದ ಹಾಗಾಯ್ತು ಅಂತ. ಆಯಾಸ ಆಗಿಲ್ಲ ಅಂದ್ರೆ ಎರಡಕ್ಕಿಂತ ಯಾವುದು ಪ್ರಧಾನವಾಯಿತು ಅಂತ ಹೇಳಿದ್ರೆ, ಶ್ರದ್ಧೆ ಮತ್ತು ಜಾಗೃತಿ ಎಂಬುದು ದೇವರ ಪೂಜೆಯಲ್ಲಿ ಇರಬೇಕು. ಇದು ಹನುಮಂತ ದೇವರ ಕಥೆಯಲ್ಲಿ ನಾವು ನೋಡ್ತೀವಿ. ಹಾಗಾಗಿ ನಾವು ಕೂಡ ಎಚ್ಚರದಲ್ಲಿ ಇರಬೇಕಾದ್ದು ದೇವರ ಪೂಜೆಯ ವಿಚಾರದಲ್ಲಿ. ಈಗ ಸರಸ್ವತಿಯ ಪೂಜೆ ನವರಾತ್ರಿಯಲ್ಲಿ ಮಾಡ್ತೀವಿ, ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಮೂಲ ನಕ್ಷತ್ರದಿಂದ ಆರಂಭವಾಗ್ತದೆ, ಶ್ರವಣ ನಕ್ಷತ್ರಕ್ಕೆ ಅದು ಮುಕ್ತಾಯವಾಗ್ತದೆ. ಅಂದ್ರೆ ಹತ್ರ ಹತ್ರ ಸಪ್ತಮಿ, ಷಷ್ಠಿ, ಸಪ್ತಮಿ ದಿವಸ ಹೀಗೆ ಆರಂಭವಾಗಿ ನವಮಿ ಅಥವಾ ದಶಮಿ ಅಲ್ಲಿವರೆಗೂ ಸರಸ್ವತಿಯನ್ನು ಕೂಡಿಸ್ತೀವಿ. ಸರಸ್ವತಿ ಪೂಜೆ, ವೇದವ್ಯಾಸ ಪೂಜೆಯನ್ನು ಮಾಡ್ತೀವಿ. ಇದು ಯಾಕೆ ಅಂತ ಹೇಳಿದ್ರೆ, ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾದ ಭದ್ರತೆಯನ್ನು ಹಾಕುವುದು ಅಂದ್ರೆ ವಿದ್ಯೆ. ಮನುಷ್ಯನಿಗೆ ಸಂಪತ್ತು ಕರಿಗಿ ಹೋಗ್ಬೋದು. ಇವತ್ತು ಕೋಟ್ಯಾಧೀಶ್ವರನಾಗಿರ್ಬೋದು, ನಾಳೆ ಅವನೊಬ್ಬ ಬಡವನಾಗಿರ್ಬೋದು. ಆದ್ರೆ ಯಾವತ್ತೂ ಕೂಡ ಸಂಪತ್ತನ್ನು ಬೆಳೆಸುವ ಸಂಪತ್ತು ಯಾವುದು ಅಂತ ಹೇಳಿದ್ರೆ ಅದು ವಿದ್ಯಾ ಸಂಪತ್ತು. ಹಾಗಾಗಿ ನಮ್ಮ ಹಿರಿಯರು ಹೇಳಿದ್ರು, ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ ಅಂತ. ಆ ವಿದ್ಯಾಧನವನ್ನ ಕೊಡುವ ಮಹಾತಾಯಿ ಅಂದ್ರೆ ಸರಸ್ವತಿ. ಆದ್ರಿಂದಲೇ ಸರಸ್ವತಿಯ ಅಧಿಷ್ಠಾನ ಇರುವಂತಹ ಪುಸ್ತಕಗಳನ್ನ ಪೂಜೆ ಮಾಡುದು. ಇವತ್ತು ನಾವೇನು ಮಾಡ್ತೀವಿ ಅಂದ್ರೆ, ಈ ಪುಸ್ತಕಗಳನ್ನೆಲ್ಲ ಹೀಗೆ ಎಂಜಲು ಮಾಡಿ ಪೇಜ್ ತಿರುಗಿಸಿರ್ತೀವಿ. ಇಂತಹ ಎಂಜಲು ಮಾಡಿದ ಪುಸ್ತಕಗಳನ್ನ ಇಡ್ತೀವಿ, ಅಲ್ಲಿ ಯೋಚನೆ ಮಾಡಬೇಕು. ಅದನ್ನ ಹಾಗೆ ಮಾಡಬಾರ್ದು. ನಮ್ಮ ಪ್ರಾಚೀನವಾದಂತಹ ಇತಿಹಾಸ ಪುರಾಣಗಳ ಗ್ರಂಥಗಳನ್ನ ಇಟ್ಟು ಅದರಲ್ಲಿ ಸರಸ್ವತಿಯನ್ನ ಆವಾಹನೆ ಮಾಡಿ ಆ ಸರಸ್ವತಿ ಪೂಜೆ, ವೇದವ್ಯಾಸ ದೇವರ ಪೂಜೆಯನ್ನ ಮಾಡಿದಾಗ ಆ ಪುಸ್ತಕದ ಒಳಗಿರುವಂತಹ ಸರಸ್ವತಿ ನಮಗೆ ಸ್ಫುರಣೀಯ ಶಕ್ತಿಯನ್ನ ಕೊಡ್ತಾಳೆ. ನಾವು ಅಧ್ಯಯನ ಮಾಡಿರ್ತೀವಿ, ಅಧ್ಯಯನ ಮಾಡಿದ್ದು ಮರೆತು ಹೋಗ್ತದೆ. ಆ ಮರುವು ಆಗದೇ ಇರುವ ಹಾಗೆ ನಮ್ಮ ಒಳಗೆ ಇದ್ದು ಪ್ರೇರಣೆಯನ್ನ ಮಾಡಿ ಒಳ್ಳೆಯ ವಿದ್ಯೆಯನ್ನ ಅನುಗ್ರಹ ಮಾಡುವಂತಹ ತಾಯಿ ಸರಸ್ವತಿ. ಆ ಸರಸ್ವತಿಯನ್ನ ಗ್ರಂಥ ರೂಪದಲ್ಲಿ ಆರಾಧನೆ ಮಾಡ್ತೀವಿ. ಈ ಗ್ರಂಥ ರೂಪ ಅಂತ ಹೇಳಿದು ಅದು ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಎಂದಿಗೂ ಕೂಡ ಮೈಲಿಗೆ ಆಗದೇ ಇರುವಂತಹದೇ ಗ್ರಂಥಗಳು. ನೀವೆಲ್ಲೇ ಗಮನಿಸಿ, ಪ್ರತಿಯೊಂದು ಮಠ ಮಂದಿರಗಳಲ್ಲಿ, ಮನೆ ಮನೆಗಳಲ್ಲಿ ದೇವರ ಪಕ್ಕದಲ್ಲೇ ಪುಸ್ತಕಗಳನ್ನು ಇಟ್ಟು, ಭಾಗವತ, ಭಗವದ್ಗೀತೆ ಮೊದಲಾದ ಪುಸ್ತಕಗಳನ್ನು ಇಟ್ಟು ಪೂಜಿಸುವಂತಹದ್ದು. ಯಾಕೆಂದ್ರೆ ಶ್ರೀಕೃಷ್ಣನ ಹೇಳ್ತಾನೆ, ತಾನು ಅವತಾರವನ್ನ ಮುಕ್ತಾಯಗೊಳಿಸುವಾಗ ಭಾಗವತ ಗ್ರಂಥದಲ್ಲಿ ತನ್ನ ಸನ್ನಿಧಾನವನ್ನ ಇಟ್ಟ ಅಂತ. ಅಂದ್ರೆ ನಿತ್ಯ ಪುಸ್ತಕದಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ. ಆದ್ರಿಂದಲೇ ಯಾವತ್ತೂ ಪುಸ್ತಕಕ್ಕೆ ಅಪಚಾರ ಮಾಡಬಾರದು. ಕೆಲವೊಮ್ಮೆ ನಾನು ಯಾವಾಗಲೂ ಮಕ್ಕಳಿಗೆ ಹೇಳುದು, ಶಾಲೆಯಿಂದ ಬಂದ ತಕ್ಷಣ ಪುಸ್ತಕವನ್ನು ಎತ್ತಿ ಬಿಸಾಕ್ಬಿಡ್ತಾರೆ ಬ್ಯಾಗನ್ನ. ಹೌದು. ಯಾಕಂದ್ರೆ ಅಯ್ಯೋ ಇಲ್ಲಿವರೆಗೂ ಆಗಿತ್ತು ಅಂತ. ಹಾಗೆ ಬಿಸಾಕಿದ್ರೆ ನಾವು ಯಾವುದನ್ನು ಬಿಸಾಕಿದಂಗಾಯ್ತು? ಸರಸ್ವತಿಯನ್ನ. ಅದು ಎಚ್ಚರಿಕೆ ನಮ್ಮಲ್ಲಿ ಇರಬೇಕು. ಹಾಗಾಗಿ ಪುಸ್ತಕವನ್ನ ಎಷ್ಟು ನಾವು ನೀಟಾಗಿ ನೋಡ್ಕೋತೀವಿ ಅಥವಾ ಎಷ್ಟು ಶ್ರದ್ಧೆಯಿಂದ ನೋಡ್ಕೋತೀವೋ ಅಷ್ಟು ಸರಸ್ವತಿ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾಳೆ. ಹಾಗಾಗಿ ಸರಸ್ವತಿಯ ಪೂಜೆಯನ್ನ ಗ್ರಂಥದ ಅಧಿಷ್ಠಾನದಲ್ಲಿ ಮಾಡೋದೇ ಇವತ್ತಿನ ದಿವಸದ ಬಹಳ ಮುಖ್ಯವಾದದ್ದು. ಗುರುಜಿ, ನಮ್ಮ ವಿದ್ಯಾರ್ಥಿಗಳಿಗೆ ತಾಯಿ ಸರಸ್ವತಿಯ ಪೂಜೆ ಹಾಗೂ ಅದರಲ್ಲಿರಬೇಕಾದಂಥ ಶ್ರದ್ಧೆಯ ಬಗ್ಗೆ ಹೇಳಿದರೆ, ಹಾಗೆಯೇ ಪುಸ್ತಕ ಸಂರಕ್ಷಣೆ ಹೇಗೆ ಮಾಡೋದು ಅದರ ಬಗ್ಗೆ ತಿಳಿಸ್ತೀರಾ? ಪುಸ್ತಕ ಸಂರಕ್ಷಣೆಯ ಬಗ್ಗೆ ನೀವೊಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ. ಇವತ್ತು ಬಹಳ ಮುಖ್ಯವಾದದ್ದು ಪುಸ್ತಕ ಸಂರಕ್ಷಣೆಯ ಬಗ್ಗೆ. ಇದನ್ನು ನಾನು ಹೇಳುವುದಲ್ಲ, ಪುಸ್ತಕವೇ ತಾನು ಹೇಳ್ತದೆ. ಈಗ ಯಾರನ್ನ ರಕ್ಷಣೆ ಮಾಡಬೇಕು, ಅವ್ರು ಏನು ಹೇಳಿದ್ದಾರೆ ಅಂತ. ಹಾಗೆ ಪುಸ್ತಕ ತನ್ನ ರಕ್ಷಣೆಯ ಬಗ್ಗೆ ಹೇಳ್ತದೆ. ತೈಲಾದ ರಕ್ಷೇತ್, ಜಲಾದ ರಕ್ಷೇತ್, ರಕ್ಷೇತ ಶಿಥಿಲ ಬಂಧನಾತ್, ಮೂರ್ಖ ಹಸ್ತೇ ನದಾತವ್ಯಂ ಏವಂ ವದತಿ ಪುಸ್ತಕಂ ಅಂತ. ಪುಸ್ತಕವನ್ನ ವಾಸ್ತವಿಕವಾಗಿ ತಾಡವಾಲೆ ಗ್ರಂಥಗಳು, ಹಳೆಯ ಕಾಲದ ತಾಡವಾಲೆ ಗ್ರಂಥಗಳು, ಅದು ನಮ್ಮ ಹಿರಿಯರು ನಮಗೋಸ್ಕರವಾಗಿ, ಮುಂದಿನ ಪೀಳಿಗೆಗೋಸ್ಕರವಾಗಿ ಬರೆದಿಟ್ಟಂತಹದ್ದು. ಅದನ್ನ ಇವತ್ತು ನಾವು ಪೂಜೆಗೆಲ್ಲ ನವರಾತ್ರಿ ಮನೆ ಮನೆಗಳಲ್ಲಿ ಇಡ್ತೀವಿ. ಇಲ್ಲಿ ಗಮನಿಸಿ ಅವ್ರು ಹೇಳುದು, ತೈಲಾದ ರಕ್ಷೇತ್, ಅದಕ್ಕೆ ಆವಾಗಾವಾಗ ಈ ಹುಳಗಳು ಬೀಳದೇ ಇರುವ ಹಾಗೆ ಒಳ್ಳೆಯ ಶುದ್ಧವಾದಂತಹ ಎಣ್ಣೆಗಳನ್ನು ಹಾಕಿ ಸ್ವಚ್ಛ ಮಾಡ್ತಾ ಇರಬೇಕು. ಅದಕ್ಕೆ ಕ್ರಿಮಿಕೀಟಗಳು ತಾಕದೇ ಇರುವ ಹಾಗೆ ಸೊಪ್ಪಿನ ರಸ ಇವೆಲ್ಲ ಇದೆ, ಅದನ್ನು ಹಾಕಿ ಸ್ವಚ್ಛಗೊಳಿಸ್ತಾ ಇರಬೇಕು. ಆಮೇಲೆ ನೀರು ಬೀಳದೇ ಇರುವ ಹಾಗೆ ಇರಬೇಕು. ನೀರು ಬಿತ್ತು ಅಂತ ಹೇಳಿದ್ರೆ ಅದು ಫಂಗಸ್ ಬರ್ತಾ ಹೋಗ್ತದೆ, ಅಲ್ಲೇ ಹುಳಗಳು ಬಂದು ಆ ಪೇಜನ್ನೆಲ್ಲ ತುಂಡು ಮಾಡ್ತಾ ಹೋಗ್ತದೆ, ಅಥವಾ ಗೆದ್ಲು ಬರುವಂತಹ ಸಂಭವ ಇರ್ತದೆ. ಅದಕ್ಕೆ ಅದು ಆಗಿರಬಾರ್ದು. ಆಮೇಲೆ ರಕ್ಷೇತ್ ಶಿಥಿಲ ಬಂಧನ ಆತ, ನೀವು ನೋಡಿರ್ಬೋದು ಅದು ಗಟ್ಟಿಯಾಗಿ ಮೇಲೆ ಹಗ್ಗ ಕಟ್ಟಿರ್ತಾರೆ, ಅದು ಎಷ್ಟು ಗಟ್ಟಿ ಇರ್ತದೋ ಅಷ್ಟು ಅದು ಬಾಳಿಕೆ ಹೆಚ್ಚು ಬರ್ತದೆ. ಆ ರೀತಿಯಲ್ಲಿ ಅದನ್ನ ನೋಡ್ಬೇಕು.
ಇನ್ನು ನಾಲ್ಕನೇ ಹಂತ ಏನು ಅಂತ ಹೇಳಿದ್ರೆ, ಪುಸ್ತಕ ಹೇಳೋದು ಮೂರ್ಖ ಹಸ್ತೇನ ದಹತವ್ಯಂ, ನನ್ನನ್ನು ಮೂರ್ಖರ ಕೈಗೆ ಕೊಡಬೇಡಿ ಅಂತ. ಯಾರಿಗೆ ವಿದ್ಯೆಯ ಮಹತ್ವ ಗೊತ್ತಿಲ್ಲ ಅಂಥವನ ಕೈಯಲ್ಲಿ ಹೋಗಿ ಪುಸ್ತಕವನ್ನು ಕೊಟ್ಟರೆ ಅವನೇನು ಮಾಡ್ತಾನೆ, ಯಾಲೋ ಬೆಂಕಿಗೋ ನದಿಗೋ ಹಾಕಿಬಿಡ್ತಾನೆ. ಇದು ಪುಸ್ತಕವೇ ಹೇಳುವಂಥ ಮಾತು. ಈ ಮೂಲಕ ನಮಗೊಂದು ಎಚ್ಚರಿಕೆ ಏನು ಅಂತ ಹೇಳಿದ್ರೆ, ನಾವು ಪುಸ್ತಕವನ್ನು ಹೇಗೆ ಜೋಪಾನ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದು ಪುಸ್ತಕವನ್ನು ನಾವು ಆರಂಭದಿಂದ ಅದರ ಸೇವನೆ ಹೇಗಿರಬೇಕು ಅಂದರೆ, ನಾವು ಕಲಿತಂತಹ ವಿದ್ಯೆಯನ್ನು ಮುಂದಿನ ಪೀಳಿಗೆಗೆ ಮುಟ್ಟಿಸುವ ಎಚ್ಚರಿಕೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬರವಣಿಗೆಯಲ್ಲಿ ಬರೆದಿಡಬೇಕು. ಇದು ಒಂದು ದಾಖಲೀಕರಣ. ಹಳಬರು ಬರೆದಂತಹ ಅನೇಕ ಪ್ರಾಚೀನವಾದ ಗ್ರಂಥಗಳು ಇದ್ದರೆ ಅದು ಕೂಡ ಗೆದ್ದಲು ಬೀಳದೇ ಇರುವ ಹಾಗೆ, ಆಮೇಲೆ ಎಲ್ಲೋ ಧೂಳು ಇರುವಂಥ ಅಟ್ಟದಲ್ಲಿ ಹಾಕೋದಾಗಲಿ, ಇದು ಯಾವುದನ್ನೂ ಮಾಡದೆ ಅದನ್ನು ನೀಟಾಗಿ ಸ್ವಚ್ಛವಾಗಿ ದೇವರ ಕೋಣೆಯಲ್ಲಿ ಇಟ್ಟು ಅದರ ಸಂರಕ್ಷಣೆಯನ್ನು ಮಾಡಬೇಕು. ಮತ್ತು ಈ ನವರಾತ್ರಿ ಪೂಜೆಯನ್ನು ಮಾಡಬೇಕಾದ್ರೆ ಅದರ ಮೇಲೆ ಹೂವು ಎಲ್ಲ ಹಾಕ್ತೀವಿ, ಗಂಧ ಎಲ್ಲ ಹಾಕಿದಾಗ ಏನಾಗ್ತದೆ, ಅದರ ಹಸಿ ಪದಾರ್ಥಗಳು, ಹಸಿ ಪದಾರ್ಥಗಳಿಂದಾಗಿ ಅದರ ಎಲೆಗಳು, ಪತ್ರಗಳು, ಅದು ಕೆಲವೊಮ್ಮೆ ಮತ್ತೆ ಫಂಗಸ್ಸು ಇದೆಲ್ಲ ಬಂದು ಕೆಟ್ಟು ಹೋಗುವಂತಹ ಸಂಭವ ಇರ್ತದೆ. ಅದರ ಬಗ್ಗೆಯೂ ನಮಗೆ ಎಚ್ಚರಿಕೆ ಇರಬೇಕು. ಹೀಗೆ ಪುಸ್ತಕ ತನ್ನ ರಕ್ಷಣೆಯ ಬಗ್ಗೆನೇ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಬೆನ್ನು ಹೋಗುವ ಹಾಗೆ ಅವರು ಕೂತು ಬರೆದಿದ್ದಾರೆ. ಆ ಬರದ ಹಿನ್ನೆಲೆಯನ್ನ ನಾವು ಅರ್ಥ ಮಾಡಿಕೊಂಡಾಗ ನಮಗೋಸ್ಕರವಾಗಿ ಎಷ್ಟು ಕಷ್ಟಪಟ್ಟು ಅವರು ಬರೆದಿದ್ದಾರೆ ಅಂತ, ಆ ರೀತಿಯ ಪುಸ್ತಕಗಳನ್ನು ನಾವು ಸಂಗ್ರಹ ಮಾಡಬೇಕು, ಸಂರಕ್ಷಣೆ ಮಾಡಬೇಕು. ಆ ರೀತಿ ಮಾಡಿದರೆ ಮಾತ್ರ ನಮ್ಮ ಹಿರಿಯರ ಆಶೀರ್ವಾದ, ಆಮೇಲೆ ಪುಸ್ತಕದ ಒಳಗಿರುವಂತಹ ಸರಸ್ವತಿಯ ಆಶೀರ್ವಾದ, ಆ ಮೂಲಕವಾಗಿ ವಿದ್ಯೆಯ ಉತ್ತಮವಾದ ಸಂಪಾದನೆ ನಮ್ಮಿಂದ ಸಾಧ್ಯವಾಗ್ತದೆ. ಆದ್ದರಿಂದ ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಕೂಡ ದೇವರ ಕೋಣೆಯಲ್ಲಿ ಅವತ್ತಿನ ದಿವಸ ಪುಸ್ತಕವನ್ನು ಇಟ್ಟು, ಪುಸ್ತಕವನ್ನು ಯಾವತ್ತೂ ಕೂಡ ನಾವು ಶಾಲೆ ಆಗಲಿ, ಕಾಲೇಜ್ ಆಗಿರಲಿ, ಯೂನಿವರ್ಸಿಟಿ ಆಗಿರಲಿ, ಪುಸ್ತಕವನ್ನು ಎಂಜಲಿನಿಂದ, ನಾಲಿಗೆಯ ಎಂಜಲನ್ನು ತೆಗೆದು ಬೆರಳಿನಿಂದ ತಿರಿಸುವಂತಹದ್ದು ಅದು ಯಾವತ್ತೂ ಮಾಡದೆ, ಪುಸ್ತಕವನ್ನ ಸರಸ್ವತಿಯ ಪ್ರತೀಕ ಅಂತಲೇ ಅನುಸಂಧಾನ ಮಾಡಿಕೊಂಡು ಸರಸ್ವತಿಯ ಪೂಜೆಯನ್ನ ಮಾಡಿದಾಗ ಸರಸ್ವತಿಯ ಅನುಗ್ರಹವಾಗ್ತದೆ. ಒಳ್ಳೆಯ ಸಂಪತ್ತು, ಎಂದಿಗೂ ಕೂಡ ನಾಶವಾಗದ ವಿದ್ಯಾ ಸಂಪತ್ತನ್ನ ಆ ಮಹಾತಾಯಿ ಕೊಟ್ಟು ಅನುಗ್ರಹಿಸ್ತಾಳೆ. ಇದು ಸರಸ್ವತಿಯ ಆರಾಧನೆ ಮತ್ತು ಪುಸ್ತಕದ ಪೂಜೆಯ ಬಗ್ಗೆ ನಮ್ಮಲ್ಲಿ ಇರಬೇಕಾದಂತಹ ಕಳಕಳಿ. ಪುಸ್ತಕದ ಮಹತ್ವದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿಕೊಟ್ರಿ ಗುರುಜಿ. ಹಾಗೇನೆ ನಾವು ಈ ನವರಾತ್ರಿಯ ಸಂದರ್ಭದಲ್ಲಿ ಬನ್ನಿ ಪೂಜೆ ಅನ್ನುವಂಥದ್ದೊಂದು ಮಾಡ್ತೇವೆ. ಬನ್ನಿ ಪೂಜೆಗೂ ನವರಾತ್ರಿಗೂ ಇರುವ ವಿಶೇಷ ನಂಟಿನ ಬಗ್ಗೆ ಹೇಳಬಹುದಾ? ಈ ಬನ್ನಿಗೆ ಸಂಸ್ಕೃತದಲ್ಲಿ ಶಮಿ ಅಂತ ಹೆಸರು. ಹೌದು, ನವರಾತ್ರಿಯ ಕೊನೆಯ ದಿವಸ ವಿಜಯ ದಶಮಿ ಅಂತ, ವಿಜಯವನ್ನ ಕೊಟ್ಟಂತಹ ದಶಮಿ ಅಂತ. ಇನ್ನೊಂದು ಸ್ವಲ್ಪ ಪದದಲ್ಲಿ ಸ್ವಾರಸ್ಯವನ್ನು ನೋಡಬಹುದು, ವಿಜಯದ ಶಮಿ, ಪೂಜೆ ಇರುವ ದಿವಸ ವಿಜಯದ ಶಮಿ, ವಿಜಯದ ವಿಜಯವನ್ನ ಕೊಡುವ ಶಮಿ. ಈ ಶಮಿ ಏನಿದೆ ಅದು ಜೀವನದಲ್ಲಿ ಎಲ್ರಿಗೂ ಕೂಡ ಸುಖವನ್ನ ಕೊಡುವಂತಹದ್ದು. ಆದ್ರಿಂದಲೇ ಶಮಿ ವೃಕ್ಷಕ್ಕೆ ನಮಸ್ಕಾರ ಮಾಡುದು ಎಲ್ಲ. ಪಾಂಡವರು ಈ ವಿರಾಟನ ಆಸ್ಥಾನದಲ್ಲಿ ಇದ್ದಾಗ ತಮ್ಮ ಎಲ್ಲ ಅಸ್ತ್ರಗಳನ್ನ ಅವರು ಇಟ್ಟಿದ್ದೆ ಶಮಿ ವೃಕ್ಷದಲ್ಲಿ. ಶಮಿ ವೃಕ್ಷದಿಂದ ಆ ದಿವಸ ಆ ಅಸ್ತ್ರಗಳನ್ನೆಲ್ಲ ಪುನಃ ಪಡೆದು ಯುದ್ಧಕ್ಕೆ ಹೋಗ್ತಾರೆ. ಆ ಶಮಿ ವೃಕ್ಷ ಆ ತಾಯಿ ವಿಜಯ ಆಗಲಿ ನಿಮಗೆ ಅಂತ ಹೇಳಿ ಹರಿಸ್ತಾಳೆ. ಇನ್ನೂ ಒಂದು ಸ್ವಾರಸ್ಯ ಅಂದರೆ, ತಿರುಮಲದಲ್ಲಿ ಶ್ರೀನಿವಾಸನ ದೇವಸ್ಥಾನದಲ್ಲಿ 10 ದಿವಸವೂ ಬ್ರಹ್ಮೋತ್ಸವ ನಡೀತದೆ. ಅವತ್ತಿನ ಅಲ್ಲೂ ಕೂಡ ಶಮಿಗೆ ವಿಶೇಷವಾದ ಸ್ಥಾನಮಾನ. ಯಾಕೆ ಅಂತ ಹೇಳಿದ್ರೆ, ಶ್ರೀನಿವಾಸನ ಮದುವೆ ಆಗುವಾಗ ಅವರು ಪುರೋಹಿತರು ಹೇಳ್ತಾರೆ, ಕುಲದೇವತಾ ಪ್ರತಿಷ್ಠಾಪನೆ ಆಗಬೇಕು, ನಿನ್ನ ಕುಲದ ದೇವತೆ ಯಾರು ಅಂತ. ಹಾಗೆ ಶ್ರೀನಿವಾಸ ಅಂದ್ರೆ ಕೃಷ್ಣ ಭಗವಂತ, ಅವನು ಹೇಳ್ತಾನೆ ತಕ್ಷಣದಲ್ಲಿ ಎಲ್ಲರ ಕುಲಕ್ಕೂ ಅವನೇ ದೇವರು. ಈಗ ಅವನ ಕುಲಕ್ಕೆ ಯಾರು ದೇವರು ಅಂತ ಹೇಳಿದಾಗ ನನಗೆ ಶಮಿ, ಯಾಕೆಂದ್ರೆ ಪಾಂಡವರಿಗೆ ಯಾರು ಕುಲದೇವತೆಯೋ ನನಗೂ ಅದೇ ಅಂತ ಹೇಳಿ ಶಮಿಯ ಪ್ರತಿಷ್ಠಾಪನೆಯನ್ನ ಮಾಡಿ ಪೂಜೆಯನ್ನ ಮಾಡ್ತಾರೆ. ಹೀಗೆ ವಿಜಯದ ದಶಮಿಯ ದಿವಸವೂ ಕೂಡ ಶಮಿಯ ಪೂಜೆಯನ್ನ ಮಾಡಿ ಆ ಮೂಲಕ 10 ದಿವಸದ ಸಂಭ್ರಮವನ್ನು ನಾವು ದೇವರ ಸನ್ನಿಧಾನದಲ್ಲಿ ದೇವರ ಚಿಂತನೆಯಲ್ಲಿ ನಡೆಸುವಂತಹದ್ದೇ ಒಂದು ನವರಾತ್ರಿಯ ವಿಶಿಷ್ಟವಾದ ಒಂದು ಸಂಭ್ರಮ. ಶಮೀ ಶಮಯಮೇ ಪಾಪಂ, ಶಮೀ ಶತ್ರು ವಿನಾಶನಿ, ಅರ್ಜುನಸ್ಯ ಧನುರ್ಧಾರಿ, ರಾಮಸ್ಯ ಪ್ರಿಯದರ್ಶನಿ. ಇದು ಶಮಿಯನ್ನು ನಾವು ಪ್ರಾರ್ಥನೆ ಮಾಡುವಂತಹದ್ದು. ಹೀಗೆ ಶಮಿಯನ್ನು, ಶಮಿ ಅಂದರೆ ಅದು ಬಂಗಾರ, ಅದು ನಮಗೆ ಈ ಬಂಗಾರದ ವ್ಯಾಲ್ಯೂ ಗೊತ್ತು. ನಿಜವಾದ ಬಂಗಾರ ಅಂದರೆ ಶಮಿನಿ ಅದು, ಯಾಕೆಂದರೆ ಶನಿಯ ದಶೆಯಿಂದ ನಮ್ಮನ್ನು ಕಾಪಾಡುವಂತಹದ್ದು. ಅದರಿಂದಲೇ ಶನಿ ದಶೆ ಇರೋರೆಲ್ಲ ಅಲ್ಲಿ ಹೋಗಿ ದೀಪ ಹಚ್ಚಿ ಪೂಜೆ ಮಾಡ್ತಾರೆ. ಆದರೆ ನಿತ್ಯದಲ್ಲೂ ಕೂಡ ಶಮಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಂತಹ ಶಮಿಯ ಪೂಜೆಯನ್ನು ಮಾಡಿ ಒಟ್ಟು 10 ದಿವಸದ ಸಂಭ್ರಮ, ಶರನ್ನವರಾತ್ರಿಯ ಸಂಭ್ರಮವನ್ನು ನಾವು ಆಚರಿಸುವಂತಹದ್ದು. ವಿಶೇಷವಾಗಿ ತುಳುನಾಡಿಗೆ ಇನ್ನೊಂದು ಸಂಭ್ರಮ ಅಂತ ಹೇಳಿದ್ರೆ, ಈ ವಿಜಯದಶಮಿಯ ದಿವಸವೇ
ನಮ್ಮ ಇದೇ ತುಳುನಾಡಿನ ಪ್ರಸಿದ್ಧ ಕ್ಷೇತ್ರ ಪಾಜಕದಲ್ಲಿ ಮಧ್ವಾಚಾರ್ಯರು ಅವತಾರವನ್ನು ಮಾಡಿ ವಿಶ್ವಕ್ಕೆ ತತ್ವವಾದದ ಹೊಸ ಬೆಳಕನ್ನು ಕೊಟ್ಟರು. ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದರು. ಅಂತಹ ದ್ವೈತ ಮತಾಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯರು ಅವತಾರ ಮಾಡಿದ್ದು ವಿಜಯದಶಮಿ. ಹಾಗಾಗಿ ತುಳುನಾಡಿನವರಿಗೆ ಇವತ್ತು ದೊಡ್ಡ ಭಾರತದ ಮೂರು ಪ್ರಮುಖ ಆಚಾರ್ಯರಲ್ಲಿ ಒಬ್ಬರಾದ ಮಧ್ವಾಚಾರ್ಯರು ಅವತಾರ ಮಾಡಿದ ಈ ಭೂಮಿ, ಇದು ಒಂದು ದಾರ್ಶನಿಕವಾದಂತಹ ಹಿನ್ನೆಲೆಯಲ್ಲಿ ಬಹಳ ಸಂಭ್ರಮದ ದಿವಸ. ಹೀಗೆ ಒಟ್ಟು ವಿಜಯದಶಮಿ ಅತ್ಯಂತ ಸಂಭ್ರಮ, ಮನೆಯಲ್ಲಿ ಯಾವುದೇ ರೀತಿಯ ಉಲ್ಲಾಸಗಳಿಗೂ ಕೊರತೆ ಇಲ್ಲದೇ ಇರುವ ಹಾಗೆ ದೇವರ ಆರಾಧನೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ಅದನ್ನೆಲ್ಲವನ್ನು ನಾವೇನೇನು ಮಾಡಿದ್ದೀವಿ, ದೇವಸ್ಥಾನಕ್ಕೆ ಹೋಗೋದು, ಪೂಜೆಯಲ್ಲಿ ಭಾಗವಹಿಸೋದು, ಹೋಮಗಳಲ್ಲಿ ಭಾಗವಹಿಸೋದು, ರಾತ್ರಿ ವಿಶೇಷವಾಗಿ ದುರ್ಗಾ ನಮಸ್ಕಾರಗಳು, ದುರ್ಗಾ ಸಪ್ತಶತಿಯ ಪಾರಾಯಣ, ಹೀಗೆ ಸಮಗ್ರವಾಗಿ ದೇವಿಯ ಆರಾಧನೆಯನ್ನು ಮಾಡಿ ಅದನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಿ ಆ ದೇವಿಯ ಅನುಗ್ರಹದಿಂದ ಜೀವನದಲ್ಲಿ ಬರುವಂಥ ಎಲ್ಲ ಉಪದ್ರವಗಳನ್ನು ಕೂಡ ಕಳೆದುಕೊಂಡು ಜೀವನವನ್ನು ಹಸನ್ಮುಖಿಗಳಾಗಿ ಅನುಭವಿಸೋಣ ಅಂತ ಈ ನವರಾತ್ರಿಯ ಚಿಂತನೆಯಲ್ಲಿ ನಾವು ಕೊನೆಯ ಅನುಸಂಧಾನವನ್ನು ಹೀಗೆ ಮಾಡೋದು. ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನವರಾತ್ರಿ ಅಷ್ಟಮಿಯ ವಿಶೇಷತೆ ಬಗ್ಗೆ, ಸರಸ್ವತಿ ಪೂಜೆ ಬಗ್ಗೆ, ಪುಸ್ತಕ ಸಂರಕ್ಷಣೆ ಹಾಗೆ ಬನ್ನಿ ಪೂಜೆಯ ಬಗ್ಗೆ ನಮಗೆ ಹಾಗೂ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ವೀಕ್ಷಕರ ಪರವಾಗಿ ಹಾಗೂ ಡೈಜಿವರ್ಲ್ಡ್ ವಾಹಿನಿಯ ಪರವಾಗಿ ನಿಮಗೆ ಧನ್ಯವಾದವನ್ನು ಕೋರ್ತೇನೆ. ನಿಮಗೂ ಧನ್ಯವಾದಗಳು ಸಹಕಾರ ನೀಡಿದ್ದಕ್ಕೋಸ್ಕರವಾಗಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇಂದಿನ ನವರಾತ್ರಿಯ ವಿಶೇಷ ಕಾರ್ಯಕ್ರಮದಲ್ಲಿ ನವರಾತ್ರಿಯ 8ನೇ ದಿನ ಅಂದರೆ ನವರಾತ್ರಿ ಅಷ್ಟಮಿಯ ವಿಶೇಷತೆಯನ್ನು ನಮ್ಮ ಗುರುಜಿಯಿಂದ ನಾವೆಲ್ಲರೂ ಕೇಳಿ ತಿಳ್ಕೊಂಡ್ವಿ. ನಮ್ಮ ನಾಳಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಜಯದಶಮಿ ನವರಾತ್ರಿಯ ಕೊನೆಯ ದಿನದ ವಿಶೇಷತೆಯನ್ನು ನಿಮಗೆ ತಿಳಿಸಿಕೊಡ್ತೇವೆ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24/7. ಧನ್ಯವಾದ.